ಮಗನ ಪರ್ಮನೆಂಟ್ ಆಗಿ ಬೇಬಿ ಸಿಟ್ಟಿಂಗ್ ಸೆಂಟರ್ ಸೇರಿಸ್ಬಂದಿದ್ದೀನಿ. ನಾನು ಆರಾಮಾಗಿ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ಕೊಂಡಿರ್ಬೋದು. ಇನ್ನು ಮುಂದೆ ಈ ಎರಡು ಕೈಯಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಅಂದೆ ಹಚ್ಚಿಸ್ತೀನೋ ಗೊತ್ತಿಲ್ಲ. ನಿಂತ್ಕೊಳೆ ಅಲ್ವೇ, ಮಾತಾಡುವಂಥ ವಿಚಾರ ನೂರಾರು ಇರುತ್ತೆ. ನೀನು ಏನು ಮಾತಾಡದೆ ಮಗುನ ಎತ್ಕೊಂಡು ಹೊರಗಡೆ ಬಂದಿದೆಯಲ್ಲ, ಸರಿ ಮಗು ಎತ್ಕೋ ಬಾ ಮನೆಗೆ ಹೋಗೋದು. ಯಾರು ಸರ್ ನೀವು? ಈಗೆಲ್ಲ ಹೇಳಬಾರ್ದೆ, ನಾನು ನಿನ್ನ ಗಂಡ ತಾನೆ, ಬಾರೆ ಹೋಗೋಣ. ನೋಡಿ, ಒಂಟಿ ಹೆಂಗಸು ರೋಡಲ್ಲಿ ಹೋಗ್ತಾ ಇರುವಾಗ ಈ ರೀತಿ ಅಡ್ಡ ಹಾಕಿ ಬಾ ಮನೆಗೆ ಅಂತ ಕರಿಬಾರ್ದು. ನೋಡೆ, ನಾನು ಕರೀದೆ ಇದ್ರು ನೀ ಎಷ್ಟೋ ಸರಿ ಮನೆಗೆ ಬಂದಿದೀಯ, ಯಾವುದೋ ರಸ ನಿಮಿಷದಲ್ಲಿ ನಡೆದೋಗಿದೆ, ಸರಿ ಬಾರೆ ಹೋಗೋದು. ನೋಡಿ, ನಿಮ್ಮ ಹೆಂಡತಿ ಫೋನ್ ಮಾಡಿ ನಿಮ್ಗೆ ಅರ್ಜೆಂಟ್ ಆಗಿರೋ ವಿಷಯ ಹೇಳಿ ಕರ್ಸ್ಕೊಳ್ಳಿ. ಈ ರೀತಿ ಮರ್ಯಾದಸ್ರು ಹೆಣ್ಮಕ್ಳು ತೊಂದರೆ ಕೊಡಬಾರ್ದು. ಏ ಬಾರೆ ಕಂಡಿದ್ದೀನಿ. ಏ ಕೈ ಬಿಡು, ಅಯ್ಯೋ ಯಾರಾದರೂ ಬನ್ನಿ. ಯಾರೋ ನೀನು, ಬಿಡೋ ಕೈನ. ಅಮ್ಮ ನಿನ್ನ ಸಮಸ್ಯೆ ಸರ್. ನೋಡಿ ಸರ್, ಇವ್ನು ಯಾರು ಅಂತಾನೆ ಗೊತ್ತಿಲ್ಲ, ನಾನು ಇವ್ನ ಹೆಂಡತಿ ಅಂತೆ. ಬಾ ಮನೆಗಿಂತ ಕೈ ಹಿಡ್ದು ಎಳಿತಾ ಇದ್ದಾನೆ, ಬಿಡೋ. ಏನಯ್ಯ ನಿನ್ ಗಲಾಟೆ? ನೋಡಪ್ಪ, ಗಂಡ ಹೆಂಡತಿರ ಜಗಳ ಹುಣ್ಣು ಮಲ್ಗ ತನ್ಕಂತ ಕಾದನೆ ಐತೆ. ಇದೆಲ್ಲ ನೀವು ಬೇಡದಿರೋ ವಿಚಾರ, ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಏನು ರಸ್ತೆ ಮಧ್ಯೆ ಯಾವ್ದೋ ಹೆಂಗ್ಸ ಕೈ ಹಿಡ್ದು ಎಳಿಯೋದಲ್ದಾನೆ ಕೇಳಿದ್ರೆ ಹಿಂತಿರ್ಗಿಸ್ ಬೇರೆ ಮಾತಾಡ್ತೀಯ, ಮಾಡ್ತೀನಿ ಇರು ನಿನ್ಗೆ. ಕಲಿಯುಗ ಅಂದ್ರೆ ಇದೆ, ಒಂದ್ ಹೆಣ್ಣು ಸುಳ್ಳೆ ಹೇಳಿದ್ರು ಅದು ನಿಜ ಅಂತ ತಿಳ್ಕೊಂಡು ಒಂದ್ ಗಂಡು ಇನ್ನೊಂದ್ ಗಂಡಗೆ ಹೊಡಿತಾ ಇದ್ದಾನೆ. ಇದೇ ಪ್ರಪಂಚ. ಹಾಗಲ್ಲ ಚಕ್ರಿ, ನಾನು ಹೇಳಿದ್ ನಿನಗೆ ಅರ್ಥನೆ ಆಗ್ತಾ ಇಲ್ಲ. ಮಲ್ಲಿಗೆ, ಯಾಕೆ ಹಾಗೋಡ್ ಬಂದೆ, ಏನಾಯ್ತು? ಅದು ಅದು ಅಂತ ರಾಗ ಹೇಳಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ? ಬಿಡಿಸಿ ಹೇಳ್ಬಾರ್ದಾ? ಅದು ಅಮ್ಮ ಬಂದ್ಬಿಟ್ಟಿದ್ದಾರೆ. ಪಕ್ಕದ ಮನೇಲಿ ರಂಗಿ, ಸಿಲ್ಕು, ಪುಟ್ಟಕ್ಕ ಮೂರು ಜನನೂ ಇದ್ದಾರೆ. ಏನಾದ್ರೂ ಅಮ್ಮನ ನೋಡ್ಬಿಟ್ಟು ನಮ್ಮಿಬ್ಬರ ಮದ್ವೆ ಬಗ್ಗೆ ಅಮ್ಮಂಗೇನಾದ್ರು ಹೇಳ್ಬಿಟ್ರೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಮ್ಮ ಬರೋಕ್ಕೂ ಮುಂಚೆ ಒಂದ್ ವಿಷಯನೂ ಹೇಳಲಿಲ್ಲ. ಅವ್ರು ಬರ್ತಾರಂತ ಮೊದ್ಲೇ ಏನಾದ್ರೂ ಗೊತ್ತಾಗಿದ್ದಿದ್ರೆ ಅವ್ರಿಗೆ ಬರ್ಬೇಡ ಅಂತಾನೆ ಹೇಳ್ತಾ ಇದ್ದೆ. ಅವ್ರೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದಾರೆ. ಈಗ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಹೊರಗಡೆ ಇದ್ದಾರೆ. ಅವ್ರು ಬಂದಿದ್ದು ನೋಡಿ ನಂಗೆ ಶಾಕ್ ಆಗೋಯ್ತು. ಹೊರಕೆ ಕೂಡ ಅಲ್ಲೇ ಬಿಸಾಕ್ಬಿಟ್ಟು ಒಳಗೆ ಓಡ್ ಬಂದೆ. ಅಂತ ಕೆಲಸ ಆಯ್ತು. ಅಪ್ಪಿ ತಪ್ಪಿ ಒಳಗೆ ಬರೋ ಅಮ್ಮನ ಹೊರಗೆ ಹೋಗೋಕೆ ಬಿಡಬೇಡ. ಅಮ್ಮ ಏನಾದರೂ ಪುಟ್ಟಕ್ಕನ್ ಕಂಡಂತಿದ್ರೆ ಎಲ್ಲ ವಿಷಯ ಹೇಳ್ಬಿಡ್ತಾರೆ. ಒಂದು ವೇಳೆ ಅಮ್ಮ ಹೊರಗೆ ಹೋಗಿ ಪುಟ್ಟಕ್ಕನ್ ಕಂಡಂತಿದ್ರೆ ನಮ್ಮ ನೆಮ್ಮದಿ ಎಲ್ಲ ಹೊಸಲು ದಾಟಿ ಹೊರಗೆ ಹೋಗ್ಬಿಡತ್ತೆ. ನೆನ್ಪಿಟ್ಕೋ. ಅದೆಲ್ಲ ಆಮೇಲೆ, ಈಗ ಅಮ್ಮ ಬಂದಿದ್ದಾರೆ. ಮೊದಲು ಅದಕ್ಕೆ ಏನು ಮಾಡೋದು ಅಂತ ಅದನ್ನು ಹೇಳು. ಏನು ಮಾಡೋದು ಅಂತ ಇಲ್ಲಿ ಕೇಳಿದ್ರೆ ನಾವೇ ಮಾತಾಡಿ ಏನಾದರೂ ಮ್ಯಾನೇಜ್ ಮಾಡೋಣ. ಮೊದಲು ಅಮ್ಮನ ಮಾತಾಡೋಣ ನೋಡಿ. ಅಮ್ಮ ಹೇಗಿದ್ದೀರಾ? ಈಗ ಬಂದ್ರಾ? ಅಮ್ಮ, ನೀವು ಬರ್ತೀನಿ ಅಂತ ಒಂದು ಮಾತು ಕಾಲ್ ಮಾಡಿ ಹೇಳಿದರೆ ನಾನು ಬಿಡುವಾಗೇ ಇದ್ದೆ. ಕಾರ್ ತೊಗೊಂಬ ನಿಮ್ಮನ್ನು ಕರ್ಕೊಂಬರ್ತಿದ್ದೆ. ಈಗ ಬಸ್ಸಲ್ಲಿ ಒದ್ದಾಡ್ಕೊಂಬರೋದು ತಪ್ಪಿತ್ತಲ್ವಾ? ಅದೆಲ್ಲ ಇರಲಿ. ಅಲ್ವೇ ಮಲ್ಲಿಗೆ, ನಾನು ಬಂದ ತಕ್ಷಣ ನನ್ನನ್ನು ನೋಡಿ ಮಾತಾಡ್ಸೋದು ಬಿಟ್ಟು ನನ್ನನ್ನು ನೋಡಿ ಹಾಗೆ ಒಳಗಡೆ ಬಂದ್ಬಿಟ್ಟಿಯಲ್ಲ, ಯಾಕೆ? ಅಲ್ಲ ಅಮ್ಮ, ನೀನು ಬರೋದನ್ನು ನಾನು ಊಹೆನೇ ಮಾಡಿರಲಿಲ್ಲ. ಊಹೆ ಮಾಡದೇ ಇದ್ದಿದ್ದು ನಮ್ಮ ಕಣ್ಣ ಮುಂದೆ ಬಂದು ನಿಂತಾಗ ಗಾಬರಿ ಆಗತ್ತಲ್ವಾ? ಆ ಗಾಬರಿಗೆ ಹೇಗೆ ವರ್ತಿಸ್ಬೇಕು ಅಂತಲೇ ಗೊತ್ತಾಗಿಲ್ಲ. ನೀನು ಬಂದಿದ್ದಲ್ವಾ,
ಅದಕ್ಕೆ ಇವರಿಬ್ಬರಿಗೂ ಹೇಳಿ ನಿನ್ನನ್ನು ಒಳಗೆ ಕರ್ಕೊಂಡು ಬರೋಣ ಅಂತ ನಾನು ಒಳಗೆ ಓಡ್ ಬಂದೆ. ಹುಚ್ಚುಡ್ಗಿ ನೀನು, ನಾನು ಬಂದಿದ್ದು ಇವರಿಬ್ಬರಿಗೆ ಸಂತೋಷ ಆಗುತ್ತೇನೋ ನಿಜ, ಆದ್ರೆ ನೀನು ನನ್ನ ನೋಡಿ ಸಂತೋಷ ಪಡ್ಬೇಕು ತಾನೆ? ಅದನ್ ಬಿಟ್ಟು ಮಾತಾಡಿಸ್ದೆ ಒಳಗ್ ಬಂದ್ಬಿಡೋದಾ? ಅಯ್ಯೋ ಅಮ್ಮ, ಅವಳು ಹಾಗೆ ಏನ ನಡೆದ್ರು ನನ್ಗೂ ಚಕ್ರಿಗೂ ವಿಷಯ ತಿಳಿಸ್ಬೇಕು, ಅದಕ್ಕೆ ಓಡ್ ಬಂದಿರ್ತಾಳೆ. ಅದ್ ಬಿಡಿ, ಹೇಗಿದ್ದೀರಾ? ಮೊದ್ಲು ಕುತ್ಕೊಳ್ಳಿ, ಕಾಫಿ ತರ್ತೀನಿ. ಕಾಫಿ ಗೀಫಿ ಆಮೇಲೆ. ಎಲ್ಲಿ ರಂಗಿನೇ ಕಾಣಿಸ್ತಿಲ್ಲ? ರಂಗಿ ಊರ್ಗ ಹೋಗಿದ್ದಾಳೆ, ಅವ್ರ ಸೋದ್ರ ಮಾವನ ಮನೆಗೆ. ಏನು, ರಂಗಿ ತನ್ನ ಸೋದ್ರ ಮಾವನ ಮನೆಗೆ ಹೋಗಿದ್ದಾಳ? ಕಷ್ಟಕ್ಕಾಗದೇ ಇರೋ ಸೋದ್ರ ಮಾವನ ಮನೆಗೆ ನೀನ್ ಯಾಕೆ ಕಳ್ಸೋಕ್ ಹೋಗಿದ್ದೆ? ಯಾರೇ ನೆಂಟ್ರಿಷ್ಟ್ರು ಬಂದು ಕರೆದಿದ್ರು ನೀನ್ ಕಳಿಸ್ಬಾರ್ದಾಗಿತ್ತು. ಕಳಿಸ್ಬೇಡ ಅಂದ್ರೆ ಕಳಿಸ್ದೆ ಹೇಗಿರೋದು? ನೆಂಟ್ರಿಷ್ಟೆಲ್ಲ ಕಷ್ಟಕ್ಕೆ ಆಗ್ತಾರೆ ಅಂದ್ರೆ ಯಾರು ಆಗಲ್ಲ, ಹಾಗೆ ಸುಖಕ್ಕೂ ಆಗಲ್ಲ. ಎಲ್ಲ ಋಣಾಣ ಬಂದ ಅಷ್ಟೇ. ನಮ್ಮ ಋಣದಲ್ಲಿ ಅವ್ರು ಇದ್ರೆ ನಮ್ ಕಷ್ಟಕ್ಕೆ ಆಗ್ತಾರೆ, ನಮ್ಮ ಋಣದಲ್ಲಿ ಅವ್ರು ಇಲ್ಲ ಅಂದ್ರೆ ಕಷ್ಟಕ್ಕೂ ಆಗಲ್ಲ ಸುಖಕ್ಕೂ ಆಗಲ್ಲ. ಏನೋ ಅವರೇ ಬಂದು ರಂಗಿನ ಕಳಿಸ್ಕೊಡಿ ಅಂತ ಕೇಳಿದ್ರಂತೆ. ಅದಕ್ಕೆ ಚಕ್ರಿ ಸ್ವಲ್ಪ ದಿವಸ ಅವಳಿಗೂ ಜಾಗ ಬದಲಾವಣೆ ಆಗಲಿ ಅಂತ ಕಳ್ಸಕ್ಕೆ ಒಪ್ಕೊಂಡಿದ್ದಾನಷ್ಟೆ. ಮಲ್ಲಿಗೆ, ರಂಗಿಗೆ ಒಂದು ಫೋನ್ ಮಾಡಿಕೊಡು, ನಾನು ಮಾತಾಡ್ಬೇಕು. ಅಮ್ಮ, ರಂಗಕ್ಕನ ಫೋನ್ ಏನೋ ಸರಿ ಇಲ್ಲ ಅಂತೆ. ರಿಂಗ್ ಆಗತ್ತೆ, ಆದರೆ ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ. ಹೌದಾ? ಚಕ್ರಿ, ರಂಗಿ ಮಾವನ ಮನೆಗೆ ಫೋನ್ ಮಾಡಿಕೊಡು. ಅವ್ರ ಮನೇಲಿ ಯಾರಾದರೂ ಇರ್ತಾರಲ್ವಾ, ಅವ್ರು ಹೋಗಿ ಫೋನ್ ಕೊಡ್ತಾರೆ ರಂಗಿಗೆ, ನಾನು ಮಾತಾಡ್ತೀನಿ. ಅಮ್ಮ, ಈಗಷ್ಟೇ ಬಂದಿದ್ಯಾ? ಸ್ವಲ್ಪ ಸುಧಾರಿಸ್ಕೋ, ಒಳಗೆ ಹೋಗೋ. ಕಮಲಿ ಕಾಫಿ ಮಾಡಿಕೊಡ್ತಾಳೆ ನಿಂಗೆ. ಸರಿ ಕಮಲಿ, ಅಮ್ಮನ ಕರ್ಕೊಂಡು ಹೋಗೋ. ಸರಿ, ಕಾಫಿ ಮಾಡಿಕೊಡು. ಬನ್ನಿ ಅಮ್ಮ. ಮಲ್ಲಿಗೆ, ಅಲ್ಲಿ ನೋಡು, ರಂಗಿ ಬಂದು ಬಾಗಿಲು ಮುಂದೆ ಹೇಗೆ ನಿಲ್ತಾಳೆ ಅಂತ. ಅಮ್ಮ ರಂಗಕ್ಕನ ಬಗ್ಗೆ ಕೇಳೋದಕ್ಕೂ, ಅಕ್ಕ ಬಂದು ಹೀಗೆ ಮನೆ ಮುಂದೆ ನಿಲ್ಲೋದಕ್ಕೂ ಸರಿಯಾಗೋಯ್ತು. ನನಗಂತೂ ಮಾತೆ ಹೊರಡಲಿಲ್ಲ ಗೊತ್ತಾ? ಸರಿ ಸರಿ, ಇವಳಿಲ್ಲೇ ನಿಂತಿದ್ರೆ ಇನ್ನೂ ಏನೇನು ಸಮಸ್ಯೆ ಆಗುತ್ತೋ ಏನೋ. ನೀನು ಆದಷ್ಟು ಬೇಗ ಹೋಗಿ ಅವಳನ್ನ ಪುಟ್ಟಕ್ಕ ಮನೆಗೆ ಬಿಟ್ಬಾ. ಹಾಂ, ನೀನು ಮನೆ ಒಳಗಡೆ ಹೋಗ್ಬೇಡ, ಬಾಗಿಲವರೆಗೂ ಬಿಡ್ಬಾ, ಸಾಕು. ಬಾಗಿಲು ಹಾಕ್ಕೊಂಡು ಬಾ, ಸಾಧ್ಯ ಆದರೆ ಸಿಲ್ಕು ಒಂದು ಮಾತು ಹೇಳ್ಬಿಟ್ಟು ಬಂದ್ಬಿಡು. ಸರಿ, ನಾನು ಹೋಗಿ ರಂಗಕ್ಕನ ಪುಟ್ಟಕ್ಕನ ಮನೆಗೆ ಬಿಟ್ಬಿಡ್ತೀನಿ. ನೀನು ಸ್ವಲ್ಪ ಅಮ್ಮನ ಕಡೆ ಗಮನ ಕೊಡು. ಮನೆ ಹೊಸ್ತು ದಾಟಿ ಹೊರಗ್ ಬಂದವ್ರ ತರ ನೀನ್ ಬಂದಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಇದು ನಿನ್ ಮನೇನೆ. ಈ ಮನೆಗೆ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು.
ನೀನೀಗ ನಿನ್ನ ಮನೆಗೆ ಬಂದಿದ್ಯಾ ಆದರೂ ಕೂಡ ನಿನ್ನನ್ನ ಈ ಮನೆಯಿಂದ ಒಳಗ ಕರೆಸ್ಕೊಳ್ಳೋ ಪರಿಸ್ಥಿತಿ ನಮಗೆ ಯಾರಿಗೂ ಇಲ್ಲ ಅಕ್ಕ ಯಾಕಂದ್ರೆ ಈ ಮನೆ ಈಗ ನಿನ್ನ ಮನೆಯಾಗಿ ಉಳಿದಿಲ್ಲ ಬೇರೆಯವರ ಮನೆ ನಿನ್ನ ಮನೆಯಾಗಿದೆ ನಿನ್ನ ಮನೆ ಪರಕೀಯವಾಗಿದೆ ಜೀವನ ಎಷ್ಟೊಂದು ವಿಚಿತ್ರ ಅಲ್ವಾ ಅಕ್ಕ ನಾವು ಯಾವಾಗ ಬೇರೆಯವರಿಗೆ ನಮ್ಮವರಾಗ್ತೀವೋ ನಮ್ಮವರಿಗೆ ಬೇರೆಯವರಾಗ್ತೀವೋ ಒಂದೂ ತಿಳಿಯಲ್ಲ ಜೀವನ ಒಂಥರ ಹಾವು ಏಣಿ ಆಟ ಇದ್ದ ಹಾಗೆ ಅಕ್ಕ ನೀನ್ ಈ ತರ ಹೊರಗ್ ಬರಬಾರ್ದು ನೀನೀಗ ಹೊರಗ್ ಬಂದ್ರೆ ನಿಂಗೆ ತೊಂದ್ರೆ ಆಗತ್ತೆ ಬಾ ರಂಗಕ್ಕ ಇದೊಂಥರ ಅಭ್ಯಾಸ ಬಲ ಅಲ್ವಾ ನೀನು ಮನೇಲಿ ಓಡಾಡಿ ಓಡಾಡಿ ನಿಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಈ ಮನೆ ಹೊಸಲು ದಾಟಿ ಒಳಗೆ ಎಷ್ಟೋ ಸಲ ಬಂದಿದ್ಯಾ ಮನೆಯಿಂದ ಹೊರಗೆ ಕೂಡ ಎಷ್ಟೋ ಸಲ ಹೋಗಿದ್ಯಾ ನೀನೀಗ ನಿನ್ನ ಮನೆಯಿಂದ ನಿನ್ನ ಒಳಗೆ ಕರೆಸ್ಕೊಳ್ಳೋ ಮನಸ್ಥಿತಿ ಆಗಲಿ ಪರಿಸ್ಥಿತಿ ಆಗಲಿ ಎರಡೂ ಇಲ್ಲ ನನ್ನ ಕಷ್ಟನ ದಯವಿಟ್ಟು ಅರ್ಥ ಮಾಡ್ಕೋ ಅಕ್ಕ ದಯವಿಟ್ಟು ಬಾ ರಂಗಕ್ಕ ಕೂತಿದಾರ ಅಂತ ಹೇಳಿದ್ನಲ್ಲ ನಿನ್ನೆ ಅಲ್ಲಿಗೆ ಹೋಗಿ ಯಾವ್ದಾದ್ರು ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ದೆ ಯಾವ್ದಾದ್ರು ಜಾಬ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೌದಾ ಹಾಗೆ ನನಗೂ ಒಂದು ಕೆಲಸ ನೋಡಿ ಅಂತ ಹೇಳ್ಬೇಕಿತ್ತು ಹೇಳಿದೀನಿ ಮಾವ ಒಳ್ಳೇದಾಯ್ತು ನಮ್ಗೊಂದು ಕೆಲಸ ಅಂತ ಸಿಕ್ಬಿಟ್ರೆ ನಾವು ಮನೆಯಿಂದ ಹೋಗ್ಬೋದು ಹೋಗಿ ಅಲ್ಲಿತ್ಕೊಂಡೆ ಮಗು ಹುಡ್ಕೋ ಕೆಲಸ ಮಾಡೋಣ ಹೌದು ಮಾವ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗೋಣ ಜಾಸ್ತಿ ದಿನ ಇಲ್ಲಿದ್ರೆ ನಮ್ಗೆ ಮರ್ಯಾದೆ ಇರಲ್ಲ ಇದು ನಿಮ್ ಸ್ವಂತ ಮನೆ ಆಗಿದ್ರು ಇದು ಬೇರೆಯವ್ರ ಮನೆ ಆಗಿ ತುಂಬಾ ದಿನ ಆಯ್ತು ಹೌದು ಸುಮ ಅವ್ರೆ ನಾನು ಇದ್ರ ಬಗ್ಗೆ ಹಿಂದೆ ಯೋಚನೆ ಮಾಡಿದ್ದೆ ನೀವು ಕೆಲಸ ಕೇಳ್ಕೊಂಡು ಹೋಗಿ ಒಳ್ಳೆ ಕೆಲಸನೆ ಮಾಡಿದ್ರಿ ಆದ್ರೆ ನಮ್ಮನ್ ದ್ವೇಷ ಮಾಡೋರ ಜೊತೆಲಿ ನಮ್ಮನ್ ಇಷ್ಟಪಡೋರು ಇರ್ತಾರೆ ಸುಮ ಅವ್ರೆ ಅಪ್ಪನಿಗೆ ನಮ್ಮನ್ ಕಂಡ್ರೆ ಇಷ್ಟ ಈಗ ನಾವು ಮನೆಯಿಂದ ಹೋಗ್ತೀವಿ ಅಂದ್ರೆ ಅವ್ರೇನಂತಾರೋ ಏನು ಇದು ನಮ್ಮ ಅದೃಷ್ಟನೋ ಅಥವಾ ದುರದೃಷ್ಟನೋ ಒಂದು ಗೊತ್ತಾಗ್ತಾ ಇಲ್ಲ ಒಂದ್ ರೀತಿಲಿ ಇದು ಅದೃಷ್ಟನೇ ಮಾವ ನಿನ್ನೆ ಮೊನ್ನೆ ತನಕ ಸ್ವಾತಿಗೆ ನಮ್ಮನ್ ಕಂಡ್ರೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಸ್ವಾತಿಗೆ ನಮ್ಮನ್ ಕಂಡ್ರೆ ಇಷ್ಟ ಇದು ಅದೃಷ್ಟನೇ ಅಲ್ವಾ ಸ್ವಾತಿ ಬದಲಾಗಿರೋದು ನನಗೂ ಆಶ್ಚರ್ಯನೇ ಆದ್ರೆ ಈಗ ನಾವು ಮನೆ ಬಿಟ್ಟು ಹೋದ್ರೆ ಅಪ್ಪ ಬೇಜಾರು ಮಾಡ್ಕೋತಾರೆ ಅದಕ್ಕೆ ನಾವು ಬೇರೆ ಏನಾದ್ರು ಯೋಚನೆ ಮಾಡಿ ಈ ಮನೆಯಿಂದ ಆಚೆ ಹೋಗ್ಬೇಕು ಹೌದು ಮಾವ ಹಾಗೆ ಮಾಡಿ ಇನ್ನೊಬ್ರನ್ನ ನೋಯಿಸಿ ಹೋಗೋದು ಕಷ್ಟ ಏನಲ್ಲ ಆದ್ರೆ ನಾವೊಂದು ಜಾಗ ಬಿಟ್ಟು ಹೋಗುವಾಗ ಅಲ್ಲಿ ಕೂಡ ಸಂತೋಷನ ಹಂಚಿ ಹೋಗ್ಬೇಕು ಸುಮಾ ನಿಂತ್ಕೊಳೆ ಮಾತಾಡ್ಸೋ ದಾಟಿ ಬದಲಾಗಿದೆ ಒಬ್ರನ್ನ ಅಸಹಾಯಕರನ್ನಾಗಿ ಮಾಡಿ ಅವ್ರನ್ನ ಇಷ್ಟ ಬಂದಾಗೆ ಟ್ರೀಟ್ ಮಾಡ್ಬೋದು ಹಾಗಂದ ತಕ್ಷಣ ನಾವ್ ಗೆದ್ವಿ ಅಂತ ಅರ್ಥ ಅಲ್ಲ ಎದುರುಗಡೆ ಇರೋರು ಏನೂ ಮಾಡಕ್ ಆಗದೆ ಇರೋದ್ರಿಂದ ಸುಮ್ಮನಿದ್ದಾರೆ ಅಂತ ಅರ್ಥ ನೀನ್ ಸುಮ್ಮನೆ ಇದೆಯಾ ಅಂತ ನಾನು ಅಂದ್ಕೊಂಡೇ ಇಲ್ಲ ನಿನಗೆ ಕೆಲ್ಸ ಸಿಕ್ಕದ್ಮೇಲೆ ತುಂಬಾ ಬದಲಾಗಿದ್ಯಾ ಎಷ್ಟು ಮಟ್ಟಿಗೆ ಅಂದ್ರೆ ಯಾರು ನನ್ನ ಏನೂ ಮಾಡಕ್ಕಾಗಲ್ಲ ಅನ್ನೋ ಪೊಗರು ನಿನ್ನಲ್ಲಿ ಕಾಣಿಸ್ತಿದೆ ಆಫ್ಟರ್ ಆಲ್ ಒಂದು ನರ್ಸ್ ಜಾಬ್ ಅದು ಬೀದಿಲ್ ಬೀಳೋ ಸ್ಥಿತಿಲಿದ್ದಾಗ ಒಂದ್ ಗುಡ್ಸಲ್ ಸಿಕ್ಕಿದ್ರು ಸಾಕು ಅದೇ ಅರಮನೆ ಅನ್ಸ್ಕೊಳ್ಳುತ್ತೆ ನಂದು ಹಾಗೆ
ಇಷ್ಟಕ್ಕೂ ನರ್ಸ್ ಕೆಲ್ಸಕ್ಕೆ ಏನಾಗಿದೆ? ಕಾಯಿಲೆ ಬಿದ್ದವ್ರನ್ನ ಎತ್ತಿಳಿಸೋ ಕೆಲ್ಸ ಅದು, ಎಷ್ಟೋ ರೋಗಿಗಳಿಗೆ ಆರೈಕೆ ಮಾಡೋ ಕೆಲ್ಸ ಅದು. ಕೈಲಾಗ್ದವ್ರ ಸೇವೆ ಮಾಡೋದ್ರಲ್ಲಿ ಸಾರ್ಥಕತೆ ಇದೆ ಅಂತ ಪ್ರೂವ್ ಮಾಡಿ ತೋರಿಸೋ ಕೆಲ್ಸ ಅದು. ಇದ್ರ ಮಹತ್ವ ನಿಂಗೆ ಗೊತ್ತಾಗಬೇಕು. ನಿಂಗೆ ಮಹತ್ವ ಅನ್ಸೋದು ಇನ್ನೊಬ್ಳು ಗಂಡನ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ. ಏನ್ ದೊಡ್ಡ ಮದರ್ ತೆರಸಾ ನೀನು? ಇಲ್ಲ, ಅದು ತುಂಬಾ ದೊಡ್ಡ ಹೆಸರು. ಆದ್ರೆ ನರ್ಸ್ ಕೆಲ್ಸ ಮಾಡೋ ಪ್ರತಿಯೊಬ್ಬರಲ್ಲೂ ಮದರ್ ತೆರಸಾ ಜೀವಂತವಾಗಿರ್ತಾರೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ, ನೀನ್ ನರ್ಸ್ ಕೆಲ್ಸಕ್ಕೆ ಹೋಗು, ಆದ್ರೆ ಮನೇಲಿ ಇತ್ಕೊಂಡೇ ಹೋಗಿ ಬಂದು ಮಾಡು, ನನಗೆ ತುಂಬಾ ಪ್ಲಸ್ ಆಗುತ್ತೆ. ಹೇಗೆ ಅಂದ್ರೆ, ನೀನ್ ಅಡಿಗೆ ತಿಂಡಿ ಮಾಡಿಕೊಟ್ಟು ಆಸ್ಪತ್ರೆಗೆ ತಲುಪಿಡು, ಆಗ ನಾನು ನಿನ್ ಗಂಡನ ರೂಮ್ ಹೋಗಿ ಬಾಗಿಲು ಹಾಕೋತೀನಿ. ಒಂದೆರಡ್ ಮೂರ್ ದಿನ ಅವನ ಹತ್ರ ಬರಲ್ಲ ಅಂತ ಗೊತ್ತು, ಆದ್ರೆ ಒಂದೇ ರೂಮ್ ಅಲ್ಲಿ ಇದ್ರೆ ಒಂದಲ್ಲ ಅವನಿನ ಹತ್ರ ಆಗೇ ಆಗ್ತಾನೆ. ಆಗ್ಲೇ ಬೇಕು. ರುಚಿ ರುಚಿಯಾದ ಊಟ ಯಾವ ಗಂಡಸಿಗೆ ತಾನೆ ಇಷ್ಟ ಆಗಲ್ಲ ಹೇಳು? ಈ ಗಂಡಸ್ರೆಲ್ಲ ಒಂದೇ ಸುಮ, ಯಾಕೆ ಹೇಳು? ಅವ್ರ ಗಂಡಸ್ರಾಗಿರೋದ್ರಿಂದ. ನೀನ್ ಅನ್ಕೊಂಡಿದ್ದಾಗಲ್ಲ, ನಾನು ಮಾವ ಇಬ್ರು ಹೊರಗಡೆ ಹೋಗ್ತೀವಿ. ನಿನ್ ಪ್ಲಾನ್ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ, ಆದ್ರೆ ನೀನ್ ನಿನ್ ಗಂಡನ ನನ್ ಪಕ್ಕ ಬಿಟ್ಟು ಹೋಗ್ಬೇಕು ಅಷ್ಟೇ. ನಾವೀಗಾಗ್ಲೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಾಗಿದೆ. ನನ್ನನ್ನು ಕೇಳದೆ ಹೇಗ್ ಡಿಸಿಷನ್ ತಗೊಂಡೆ ನೀನು? ನನ್ನ ಮಾವನ ವಿಷಯದಲ್ಲಿ ಡಿಸಿಷನ್ ನಾವೇ ತಗೋಬೇಕು, ಅದನ್ನ ಬೇರೆಯವ್ರ ಹತ್ರ ಕೇಳೋ ನೆಸೆಸಿಟಿ ಇಲ್ಲ. ನಿನ್ ಮಗು ನನ್ನ ಹತ್ರ ಇರೋವರೆಗೂ ನೀನ್ ಕೇಳೋ ಅಗತ್ಯ ಇದ್ದೇ ಇದೆ. ನಿನಗೊಂದ್ ವಿಷಯ ಗೊತ್ತಾ, ನಾನು ಗೌರವ್ ತುಂಬಾ ವರ್ಷ ಪ್ರೀತಿಸಿದ್ವಿ. ನಿಜ ಹೇಳ್ಬೇಕು ಅಂದ್ರೆ ನಿನಗಿಂತ ಜಾಸ್ತಿ ಗೌರವ್ ಮೇಲ್ ರೈಟ್ಸು ನನಗೆ ಇದೆ. ಮಧ್ಯದಲ್ಲಿ ತಾಳಿ ಕುತ್ತಿಗೆ ನೇತಾಕೊಂಡು ಬಂದು ನಾನ್ ಗೌರವ್ ಹೆಂಡತಿ ಅಂದ್ರೆ ಈ ಜಗತ್ ನಂಬೋದು, ಆದ್ರೆ ನಾನ್ ನಂಬಲ್ಲ. ಗೌರವ್ಗೆ ಹೆಂಡತಿಗಿಂತ ನಾನೇ ಹೆಚ್ಚು. ನಿಜ ಹೇಳ್ಬೇಕು ಅಂದ್ರೆ ನಿನಗಿಂತ ಜಾಸ್ತಿ ಗೌರವ್ ಮೇಲ್ ರೈಟ್ಸು ನನಗೆ ಇದೆ. ಮಧ್ಯದಲ್ಲಿ ತಾಳಿ ಕುತ್ತಿಗೆ ನೇತಾಕೊಂಡು ಬಂದು ನಾನ್ ಗೌರವ್ ಹೆಂಡತಿ ಅಂದ್ರೆ ಈ ಜಗತ್ ನಂಬೋದು, ಆದ್ರೆ ನಾನ್ ನಂಬಲ್ಲ. ಗೌರವ್ಗೆ ಹೆಂಡತಿಗಿಂತ ನಾನೇ ಹೆಚ್ಚು. ನೋಡು, ಈ ಕೆಲ್ಸದ ಹೆಸರಲ್ಲಿ ಗೌರವ್ನ ನನ್ನಿಂದ ದೂರ ಮಾಡ್ಬೋದು ಅನ್ನೋ ಯೋಚನೆ ನೀನ್ ಮಾಡಿದ್ಯಾ ಅಂತ ನಂಗ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ಅದು ನನ್ನ ಹತ್ರ ನಡೆಯಲ್ಲ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊ. ನೋಡು, ಯಾರೇನೇ ಬಡ್ಕೊಂಡ್ರು ಇದ್ ಮಾತ್ರ ಬದ್ಲಾಗಲ್ಲ. ನಾನ್ ಒಂದ್ಸರಿ ಕೆರಳ್ ನಿಂತ್ರೆ ಎಲ್ಲಾ ಬದ್ಲಾಗುತ್ತೆ. ಎಲ್ಲಾ ಬದ್ಲಾದಾಗ ನಿನ್ನ ಹತ್ರ ತಡ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ನೀನ್ ಬದ್ಲಾಗು. ಯಾವ ತರ ಅಂದ್ರೆ, ನಾನ್ ಏನೇನ್ ಹೇಳ್ತೀನೋ ಅದನ್ನ ಫಾಲೋ ಮಾಡ್ಕೊಂಡು ಮುಂದುವರಿಯೋ ತರ. ಇಲ್ಲಾಂತಂದ್ರೆ ಈ ಮೂರ್ಖತನಕ್ ಬಲಿ ಬಿದ್ದು ಏನು ಅರಿದಿರೋ ಆ ಮಗುನ್ ಬಲಿ ತಗೊಂತೀಯ ಅಷ್ಟೆ. ನಿಜವಾದ ತಾಯಿಗೆ ಮಗುನ್ ಉಳ್ಸ್ಕೊಳ್ಳೋ ಬುದ್ಧಿ ಇರ್ಬೇಕು, ಇಲ್ಲ ಅಂದ್ರೆ ಅವಳ ತಾಯಿ ಅಂತ ಅನ್ಸ್ಕೊಳ್ಳೋದಿಲ್ಲ. ನಾನು ನಿನ್ನ ತಾಯಿ ಅಂತ ಅನ್ಕೊಂಡಿದ್ದೀನಿ, ಅದೇ ರೀತಿ ನೀನು ನಿನ್ನ ತಾಯಿ ಅಂತ ಅನ್ಕೋ. ನನಗ್ ಇಷ್ಟ ಆಗದಿರೋ ಸೋಲ್ ಎದುರಾಗುತ್ತೆ ಅಂತಂದ್ರೆ ನಾನ್ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಯಾವ ಮಟ್ಟಕ್ಕೆ ಅಂದ್ರೆ ಯಾವ್ದಾದ್ರು ಜೀವ ತೆಗೆಯೋದಾದ್ರೂ ನನಗ್ ಓಕೆ ಅಂತ ಅನ್ಸುತ್ತೆ. ನಿನಗ್ ಹಾಗ ಅನ್ಸ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೀನು ಕಣ್ಣ ನೀರ್ ಹಾಕ್ತಿದ್ಯಾ? ನೋಡು, ನಾನ್ ನಿನ್ಗೆ ಅಯ್ಯೋ ಪಾಪ ಅಂತ ಖಂಡಿತ ಹೇಳೋದಿಲ್ಲ, ಆದ್ರೆ ಒಂದ್ ಮಾತಂತೂ ಹೇಳ್ಬಿಟ್ಟು ಕೇಳಿಸ್ಕೊ. ನೀನ್ ಈ ಮನೆಯಿಂದ ಹೊರಡ ಟೈಮು ಬಂದಾಗಿದೆ, ಅದಕ್ಕೆ ಆದಷ್ಟು ಬೇಗ ಎಲ್ಲಾನು ಪ್ಯಾಕಪ್ ಮಾಡ್ಕೊಂಡ್ಬಿಡು. ಬೇರೆಯವ್ರು ನಿನ್ಗೆ ಏನಾದ್ರೂ ಹೇಳ್ಬೋದು, ಪ್ಲೀಸ್ ಇಲ್ಲಿಂದ ಹೋಗ್ಬೇಡ, ಇಲ್ಲೇ ಇದ್ಬಿಡು, ಹಾಗೆ ಹೀಗೆ ಅಂತೆಲ್ಲ, ಆದ್ರೆ ನೀನ್ ಅದಕ್ಕೆ ಒಪ್ಕೋಬೇಡ. ಯಾಕ್ ಗೊತ್ತಾ? ನಾನ್ ನಿನ್ಗೆ ಇಲ್ಲಿರೋದಕ್ಕೆ ಬಿಡೋದಿಲ್ಲ. ಒಂದ್ಸತಿ ನಾನೇನಾದ್ರೂ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡ್ಬಿಟ್ರೆ ಅದ್ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅದ್ ಮಾಡಿ ನೆರವೇರೋ ತನಕ ನಾನು ಸುಮ್ಮನಿರೋದಿಲ್ಲ. ಗೆದ್ದೇ ಗೆಲ್ತೀನಿ.
ಸುರಭಿ ನಿನಗೆ ಸಪೋರ್ಟ್ ಮಾಡಬಹುದು, ಸ್ವಾತಿನೂ ನಿನಗೆ ಸಪೋರ್ಟ್ ಮಾಡಬಹುದು, ಆದ್ರೆ ಅವರಿಬ್ರು ನನ್ನ ಮುಂದೆ ಏನು ಅಲ್ಲ ಅನ್ನೋದು ನಿನಗೂ ಗೊತ್ತಿರಬೇಕು ಅಲ್ವಾ? ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ತರ ಮೂರ್ಖತನಕ್ಕೆ ಬಿದ್ದು ಇಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡಬೇಡ, ಯಾಕಂದ್ರೆ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಇಷ್ಟು ವರ್ಷದಿಂದ ನೀನ್ ನನ್ನ ನೋಡ್ತಿದ್ಯಾ ಅಂದ್ಮೇಲೆ ನಾನು ಏನು ಅಂತ ನಿನಗೆ ಗೊತ್ತಿರಬೇಕು ಅಲ್ವಾ? ಬಾಗಿಲ ಹತ್ರ ಬಂದ್ ನಿಂತಾಗ ನನ್ ಕಂದೃಷ್ಟಿ ಬಾಗಿಲ್ ದಾಟಿ ನಿನ್ ಮೇಲೆ ಹಾದಾಗ ಅದ್ಯಾಕೋ ಗೊತ್ತಿಲ್ಲ ಮನ್ಸಲ್ಲಿ ಪ್ರೇಮದ ಭಾವನೆ ಮೂಡುತ್ತೆ. ಆದ್ರೆ ನನಗೀಗ ಭಯ ಹುಟ್ಟಿದೆ, ನಿನ್ ಪ್ರೇಮದ ಮಾತು ತಲೆ ಆಡಿಸೋ ಪರಿಸ್ಥಿತಿಲಿ ನಾನ್ ಖಂಡಿತವಾಗ್ಲೂ ಇಲ್ಲ.